ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಆಫ್ಟರ್ನೂನ್. ಈಗ ನೋಡ್ರಿ ಮಧ್ಯಾಹ್ನ 2:30 ಆಗೈತೆ ನೋಡ್ರಿ. ನಮ್ಮ ಮಮ್ಮಿ ಬಂದಾರ ಊರಿಂದ ಇವತ್ತು. ನಿನ್ನೆ ನಮ್ಮ ತಂಗಿದು ಬಂದಿದ್ರಲ್ಲ, ಇವತ್ತು ಮಮ್ಮಿ ಬಂದಾವ ನೋಡ್ರಿ. ಈಗ ಜಸ್ಟ್ ಬಂದಾರ, ಈಗ ಊಟ ಮಾಡತ್ತಾರ ನೋಡ್ರಿ ಎಲ್ಲರೂ ಕೂಡಿ. ನೋಡ್ರಿ ಎಲ್ಲರೂ ಊಟ ಮಾಡತ್ತಾರ, ನೀವು ಊಟ ಮಾಡೋಣ ಬರ್ರಿ. ಊಟ ಮಾಡೋಣ ಬೈ, ಊಟ ಮಾಡೋಣ ಬೈ. ಏನು ಸಂಕಲ್ಪಗತೆ ಹೇಳಾಗತ್ತೆ ಏನು ನೋಡ್ರಿ. ಮೊಮ್ಮಗನದು ಹೆಂಗೆ ಆ್ಯಕ್ಟಿಂಗ್ ಮಾಡಿ ತೋರಿಸತ್ತಾವಳ ರಜ್ಜಿ. ಅವ್ರ ಮೊಮ್ಮ ಈಶ್ವರಾಜ್ ಪತ್ತಾರ್ ಕಾಮಿಡಿಯನ್ ಅದಾರಲ್ಲ ನಮ್ಮ ಏರಿಯಾದಾಗ, ಅವ್ರದ್ದು ಲಾಗ್ ನೋಡ್ಕೊ ಕೂತಾರ. ಚಿನ್ನು ಮಲ್ಕೊಂಡನ ಬರೀ ನಾನು ಈಗ ಊಟ ಮಾಡ್ತೆ. ಊಟ ಮಾಡಿ ಮತ್ತೆ ಇವತ್ತು ಇವ್ನಿಂಗ್ ನಮ್ಮ ಮಮ್ಮಿ ಕರ್ಕೊಂಡು ಫಸ್ಟ್ ಟೈಮ್ ಅದಾವ ನೋಡ್ರಿ ಜಾತ್ರೆಗೆ. ಬರಂಗಿಲ್ಲ, ಅಲ್ಲೇ ಬಾಯಿಯೊಳಗೆ ಇದ್ರು. ಬಾಯಿಯೋಡ್ ಜಾತ್ರೆಗೆ ಹೋಗಂಗಿಲ್ಲ, ಒಂದು ವರ್ಷನು. ಈ ವರ್ಷ ಬಿಜಾಪುರ ಜಾತ್ರೆ ಮಾಡಕ್ ಬಂದಾಳ್ರಿ ಫಸ್ಟ್ ಟೈಮ್ ಮಮ್ಮಿ, ಅದಕ್ಕೆ ಇವತ್ತು ಜಾತ್ರೆ ಕರ್ಕೊಂಡು ಹೋಗಕ್ಕೆ ಮಾಡಿವಿ. ನೆಕ್ಸ್ಟ್ ಹೋಗುವಾಗ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಜಾತ್ರೆಗೆ ಹೋಗ್ಬೇಕಂತೇಳಿ ರೆಡಿ ಆಗಿವಿ. ರೆಡಿ ಆಗಿ ಸ್ವಲ್ಪ ಚಾ ಕುಡಿಯಾಕತ್ತೆ ನೋಡ್ರಿ. ಎಲ್ಲರೂ ಚಾ ಕುಡಾತೀವಿ, ಚಾ ಕುಡಿ ಬರ್ರಿ. ಚಾ ಕುಡ್ದು ಇನ್ನೇನು ರೆಡಿಯಾಗಿ ಹೋಗಿ, ರೆಡಿ ಆಗಿವಿ, ಚಾ ಕುಡಾತೀವಿ, ಚಾ ಕುಡ್ದು ಹೋಗಿ ನೋಡ್ರಿ. ನೋಡ್ರಿ ಆಲ್ರೆಡಿ 6 ಗಂಟೆ ಆಗಿಬಿಡ್ತು, ಡೈಲಿ ಜಲ್ದಿ ಹೋಗ್ಬೇಕತ್ತಿ, ಮತ್ತೆ ಟೈಮ್ ಆಗಿಬಿಡ್ತೈತೆ ನೋಡ್ರಿ. ನೋಡ್ರಿ ಈಗ 6 ಆಗಿಬಿಡ್ತು, ಜಾತ್ರೆಗೆ ಹೊಂಟಿವಿ ಬರ್ರಿ. ಇವತ್ತಿಂದ ನಾ ಯಾವ ಥರ ಎಲ್ಲ ಜಾತ್ರೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ. ನಮ್ಮ ಮಮ್ಮಿ ನೋಡ್ರಿ ಒಟ್ಟ ಜಾತ್ರೆಗೆ ಬರೋದಿಲ್ಲ, ಅಂದ್ರೆ ಅಂಗಡಿ ಐತಿ ನಮ್ದು, ಕಿರಾಣಿ ಅಂಗಡಿ, ಹಂಗಾರೆ ಅಲ್ಲೇ ಇರ್ತಾರ ಮನೆಯೊಳಗೆ. ಇಲ್ಲಿ ಬಗೆಯೊಳಗೆ ಎಂತ ದೊಡ್ಡ ಜಾತ್ರೆ ಆಗತ್ತೆ ಅಲ್ಲಿನು. ಸೊ ಅಲ್ಲಿ ಒಟ್ಟ ಜಾತ್ರೆಗೂ ಬರಂಗಿಲ್ಲ, ಮನೆಯೊಳಗೆ ನಮ್ಗೆ ಎಲ್ಲರಿಗೆ ಕಳಿಸ್ತಾರೆ. ಬಟ್ ನಮ್ಮ ಹುಡುಗರು ಕರ್ಕೊಂಡು ಮನೆಗೆ ಕೂಡ್ತಾರೆ ನೋಡ್ರಿ. ಇದೇ ವರ್ಷ ನೋಡ್ರಿ 10-15 ವರ್ಷದ ಮ್ಯಾಗ ಫಸ್ಟ್ ಟೈಮ್ ಜಾತ್ರೆ ಬಂದಾಳ ಬಿಜಾಪುರಕ್ಕೆ. ನಾನು ಮದುವೆಯಾಗಿ 14 ವರ್ಷ ಆಯ್ತು ನೋಡ್ರಿ, ಒಂದು ವರ್ಷನೂ ಬಂದಿದ್ದಿಲ್ಲ ಜಾತ್ರೆಗೆ. ಯಾವಾಗ ನಮ್ಮ ತಂಗಿಗಳೇ ಬರ್ತಿದ್ರು, ಈ ವರ್ಷ ಏನೋ ಬರ್ತೀನಂತ ಕಿರಿ ಬಾ ಬಾ ನನ್ನ ಫೋರ್ಸ್ ಮಾಡೋದ ಬಂದಾಳ. ಹಂಗಾಗಿ ಫಸ್ಟ್ ಟೈಮ್ ಜಾತ್ರೆಗೆ ಕರ್ಕೊಂಡು ಬಂದಿ ನೋಡ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಹೋಗಿದ್ದಷ್ಟೇ ನೆನಪು. ನಮ್ಮ ಜೊತೆ ಬಂದಿದ್ದಂದ್ರೆ ಫಸ್ಟ್ ಟೈಮ್ ನಮ್ಮ ಮಮ್ಮಿ ಜಾತ್ರೆಗೆ. ನೋಡ್ರಿ ನಾಳೆನೂ ಡಬಲ್ ಡ್ಯೂಟಿ ಐತಿ, ಹಂಗಾಗಿ ಹೋಗೋದಾಗಂಗಿಲ್ಲ ಅಂತ ಇವತ್ತೇ ಕರ್ಕೊಂಬಂದಿದ್ವಿ ನಮ್ಮ ತಂಗಿಗೆ ನಮ್ಮ ಮಮ್ಮಿಗೆ. ಮತ್ತು ಅವ್ರು ನಾಳೆ ಊರಿಗೆ ಹೋಗ್ತಾರಂತೇಳಿ. ನೋಡ್ರಿ ಜಾತ್ರೆ ನೋಡಿ ಎಷ್ಟು ಜನ, ಏನು ಗದ್ದಲ, ಏನಪ್ಪ ಸಾಕಾಗಿ ಹೋಯ್ತು ನಡಿ ಮನೆ ಹೋಗೋಣ ಅಂತೇಳಿ ನೋಡಿ. ಬಟ್ ನಮಗೆ ಏನೈತಿ ಜಾತ್ರೆ ಖುಷಿನೇ ಖುಷಿ. ಏನು ಟಾಪ್ಸ್ ಎಲ್ಲ ನೋಡ್ರಿ ಎಷ್ಟು ವೆರೈಟಿ ಚಂದ ಚಂದ ಟಾಪ್ ಬಂದವು, ಮಸ್ತ್ ಇದ್ದು ನೋಡ್ರಿ. ಇದೇ ಇಲ್ಲ ಅನ್ನಂಗಿಲ್ಲ ಜಾತ್ರೆ ಒಳಗೆ ಎಷ್ಟೆಲ್ಲ ಇರ್ತಾವೆ. ಮನೆಯಾಗೆಲ್ಲ ನೋಡಿ ಕಾಪ ಎಷ್ಟು ಗದ್ದಲ್ದಾಗ ಅಡ್ಡಾಡೋ ಬ್ಯಾಸರಿಗೆ ಹೆಂಗೆ ನಿಂತ ನೋಡ್ರಿ. ಮಮ್ಮಿ ಕರ್ಕೊಂಡು ಏನು ಅಡ್ಡಾಡೋದು, ಏನು ಜಾತ್ರೆ ಮಾಡೋದು ತನ ಆತ. ಅಂದರೆ ಯಾವಾಗ ಹೋಗಿಲ್ಲ ಅವ್ರು ಜಾಸ್ತಿ, ಹಂಗಾಗಿ ಮೊದಲೇ ಕಾಲು ನೋವು, ಹಂಗಾಗಿ ಒಲ್ಲ ಅಂತಾರೆ ನೋಡ್ರಿ ಅವ್ರು ಹೋಗಾಕ. ಇಲ್ಲಿ ನೋಡ್ರಿ ಸಣ್ಣ ಮಕ್ಕಳು ಆಟ ಸಾಮಾನು ನೋಡ್ರಿ ಎಷ್ಟು ಚಂದ ಬಂದವು. ಕ್ಯೂಟ್ ಕ್ಯೂಟ್ ಆಗಿ ಇಷ್ಟೇ ಪ್ಲೇಟ, ಇಷ್ಟೇ ಮಿಕ್ಸರ್, ಇಷ್ಟೇ ಇದು ಸ್ಟೋವ್, ಎಷ್ಟು ಚಂದ ನೋಡ್ರಿ. ಹಾಟ್ ಪಾಟ್ ಎಲ್ಲ ನೋಡಿ ಒಂಥರ ಇದು ಅನ್ನಿಸ್ತು ನೋಡ್ರಿ. ಮೆಮೊರಬಲ್ ಎಷ್ಟು ಚಂದ ನೋಡ್ರಿ. ಮಿಕ್ಸರ್ ನೋಡ್ರಿ ಎಷ್ಟು ಸಣ್ಣದೈತಿ ಮಿಕ್ಸರ್. ಪ್ಲೇಟ್ ಟೋಟಲ್ ಆಗಿ ಕಿಚನ್ ಐಟಮ್ಸ್ ಎಲ್ಲನೂ ಬಾಟೆ ಸಾಮಾನು ಸಣ್ಣ ಸಣ್ಣ ಇದು ನೋಡ್ರಿ. ನೋಡ್ರಿ ಸಿದ್ಧೇಶ್ವರ ಗುಡಿ ಮುಂದೆ ಇನ್ನಾದರೂ ರಶ್ ಐತೆ ಐತಿ. 1 ವೀಕ್ ಆಗುತ್ತೆ, 1 ವಾರ ಆದರೂ ಸಹ ಕಮ್ಮಿ ಆಗಲ್ಲ ನೋಡ್ರಿ ಗದ್ಲ, ಅಷ್ಟು ಗದ್ಲ ಇರ್ತೈತಿ. ಫುಲ್ಲು ಜನ ಇರೋದು, ಅದ್ರಾಗ ಅಲ್ಲಿ ಫಂಕ್ಷನ್ ನಡೀತಾವಲ್ಲ, ಹಾಗಾಗಿ ಸಿದ್ಧೇಶ್ವರ ಗುಡಿ ಮುಂದೆ ಫುಲ್ಲು ಗದ್ಲ ಇರ್ತೈತೆ ನೋಡ್ರಿ. ಲೈಟಿಂಗ್ಸ್ ನೋಡ್ರಿ ನಮ್ಮ ಸಿದ್ಧೇಶ್ವರ ಗುಡಿದು ಮಸ್ತ್ ಮಾಡ್ತಾರೆ ನೋಡ್ರಿ ವರ್ಷ ಲೈಟಿಂಗ್ಸ್. ಈ ಥರ ಅಂದ್ರೆ ಫುಲ್ಲು ಮಸ್ತ್ ಕಾಣತೈತಿ ನೋಡ್ರಿ ಅದು ಕಲರಿಂಗ್. ಆಮೇಲೆ ನೆಕ್ಸ್ಟ್ ಲಾಯನ್ ಬರ್ತದೆ ಅದ್ರ ಮ್ಯಾಗ, ಅದಂತೂ ಮಸ್ತ್ ಕಾಣಿಸ್ತೈತಿ. ನಿನ್ನೆ ಹೋಗಿ ಸಿದ್ಧೇಶ್ವರ ಗುಡಿ ಒಳಗೆ ಹೋಗೆಲ್ಲ ದರ್ಶನ ತೊಗೊಂಡು ಇವತ್ತು ಮಮ್ಮಿ ಇಟ್ಟು ಬಂದ ಅಂಥೇಳಿ ತೋರಿಸ್ಕೊಂಬಂದ್ರಾಯ್ತು ಅಂತೇಳಿ ಬಂದಿವಿ ನೋಡ್ರಿ ಒಳಗೆ ಹೋಗಿ. ಈಗ ಮುಂದೆ ಹೋಗ್ಯಾರ ನಾವೇ ಅನ್ಸಕ್ ನಿಂತೀವಿ. ಫುಲ್ಲು ಗದ್ದಲ ಅಂದ್ರೆ ಗದ್ದಲ ಹೋಗೋಕೆ ಆಗಲ್ಲಾಗಿತ್ತು ನೋಡ್ರಿ, ಅಷ್ಟು ರಶ್ ಐತಿ ಇಲ್ಲಿ ಮುಂದೆ. ಅದ್ರಾಗ ನೋಡ್ರಿ ಇಲ್ಲಿ ಗುಡಿಗೆ ಬಂದವರಂದ್ರೂ ಇಲ್ಲಿ ಚಪ್ಲಿಗಳು ಮಾಡೋರು ಫಿಕ್ಸ್ ಭಾಳ ಇರ್ತಾರೆ ನೋಡ್ರಿ. ಹಂಗಾಗಿ ಅದನ್ನು ಕಾಯ್ಕೊಂಡು ಬರಂದಿರ್ಬೇಕು, ಒಳಗೆ ಬೇರೆ ಹೋಗ್ಬೇಕು. ಮಮ್ಮಿ ನೋಡಿ ಕಿಶನ್ ವಿಡಿಯೋ ಮಾಡತ್ತೆ, ನೀನು ವಿಡಿಯೋ ಮಾಡೋದು ಹಂಗಾರೆ ಇಲ್ಲಿ ಮಂದಿ ಒಳಗೆ ತಪ್ಸ್ಕೊಂಡು ಮನೆಗೆ ಹೋಗೋದೇ ಆಗಂಗಿಲ್ಲ ತನ್ನಾಗತ್ತದ ನೋಡ್ರಿ. ಬರ್ರಿ ಈಗ ನೆಕ್ಸ್ಟ್ ಮಮ್ಮಿ ಜೊತೆ ಏನೆಲ್ಲ ಜಾತ್ರೆ ಮಾಡ್ತೀವಂತೆ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಂತೆ. ಈ ನೋಡ್ರಿ 10 ರೂಪಾಯಿ ಸೇಲ್ ನೋಡ್ರಿ ಇಲ್ಲಿ. ಇದೊಂದು ಜಾತ್ರೆ ಒಳಗೆ ಮಸ್ತ್ ಮಾಡ್ಯಾರ ನೋಡ್ರಿ. 10 ರೂಪಾಯಿ ಸೇಲ್ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಇವನ್ನೆಲ್ಲ ಅಲ್ಲೇ ಇರ್ತಾರೆ ನೋಡ್ರಿ. ಯಾಕಂದ್ರೆ 10 ರೂಪಾಯಿ ಚೀಪ್ ಆ್ಯಂಡ್ ಬೆಸ್ಟ್, ಏನು ಬೇಕಾ ತೊಗೊಂಡ್ರೆ 10 ರೂಪಾಯಿ ನೋಡ್ರಿ. ಹಾಗಾಗಿ ಎಲ್ಲ ಕಡೆಯಿಂದಕಿನ್ನ ಇಲ್ಲೇ ಈ ಅಂಗಡಿ ಶಾಪ್ ಮುಂದೆ ನೋಡ್ರಿ ಎಷ್ಟು ಜನ ಕುಂತಾರೆ ನಿಂತಾರೆ. ಫುಲ್ ಎಲ್ಲ ಕಡೆಯಿಂದ ಗದ್ದಲ ಇಲ್ಲೇ ಜಾಸ್ತಿ ಐತಿ. ಅಂದ್ರೆ 10 ರೂಪೀಸ್ ಅಂದ್ರೆ ಏನು ತೊಗೊಂಡ್ರು 10 ರೂಪಾಯಿ ಅಂದ್ರೆ ಏನು 10 ರೂಪಾಯಿ ಎಲ್ಲ ಎಲ್ಲರ ಕಾಳು ಮಾಡ್ತೀವಿ ಅಂತ ಎಲ್ಲ ತೊಗೊಳಕ್ಕೆ ಹೋಗ್ತಾರೆ ನೋಡ್ರಿ. ಅಲ್ಲಿಂದ ತೊಗೊಂಡು ನೆಕ್ಸ್ಟ್ ಇಲ್ಲಿ ಹೋಟೆಲ್ ಶಾಂತಿ ಸಾಗರ್ಗೆ ಬಂದು ನೋಡ್ರಿ. ಇಲ್ಲಿ ಜಾತ್ರೆ ಒಳಗೆ ಫುಲ್ ಆಲಿ ಫುಡ್ ಇರ್ತಾವೆ. ಹಂಗಾಗಿ ಏನರ ಸ್ವಲ್ಪ ಟಿಫನ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಈ ಕಡೆ ಬಂದ್ವಿ ನೋಡ್ರಿ. ಜಾಸ್ತಿ ಅನ್ನ ಇಡ್ಲಿಗೆ ಹೋಗೋದು ಜಾಸ್ತಿ ನಾವು. ಈ ಸಲ ಇಲ್ಲಿ ಹೋಗೋಂಬ ಇಲ್ಲೇ ಜಾತ್ರೆ ಒಳಗೆ ಅಂತ ಬಂದ್ವಿ. ದೋಸೆ ತೊಗೊಂಡಿವಿ ನೋಡ್ರಿ, ದೋಸೆ ತಿಂದು ಮತ್ತೆ ನೆಕ್ಸ್ಟ್ ಇನ್ನು ಮತ್ತೆ ರಿಟರ್ನ್ ಮಾರ್ಕೆಟಿಗೆ ಬಂದ್ವಿ. ಈ ಕಡೆಯಿಂದ ಆಸೆ ಈ ಕಡೆ ಹೋಗೋದಿರ್ತದಲ್ಲ, ಇನ್ನ ಮನೆ ಕಡೆ ಈ ಕಡೆ ಬರ್ತದೆ ನೋಡ್ರಿ ವಾಪಸ್ ರಿಟರ್ನ್. ಅವಾದಷ್ಟು ಜಾತ್ರೆ ಒಳಗೆ ಏನೇನು ನೋಡಕತ್ತಾರ ಮಮ್ಮಿ ಬರ್ರಿ ನಂಗೆ ನೋಡ್ಕೋತ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ.
ಅಲ್ಲಿಂದ ನೆಕ್ಸ್ಟ್ ನೋಡ್ರಿ ನಮ್ಮ ಮನೆಯವ್ರದ್ದು ಬಂದು ಕೂತಿರು ಚಿನ್ನು ಕರ್ಕೊಂಡು ಅವ್ನ ಮೆಸ್ನಾಗ ಬಿಟ್ಟು ಬಂದಿದ್ದೆ, ಹಂಗಾಗಿ ಇಲ್ಲಿ ಕಬ್ಬಿನಲ್ಲಿ ಹತ್ರ ಕೂತಿದ್ರು. ಅಲ್ಲೇ ಬಂದ್ವಿ ನೋಡ್ರಿ ವಾಪಸ್ ಜಾತ್ರೆ ಮುಗಿಸ್ಕೊಂಡು. ಚಿರ್ಕೆಗ ಹತ್ರ ಹೋಗ್ಬೇಕಂದು ಹೋಗ್ಲಿಲ್ಲ, ಯಾಕಂದ್ರೆ ಅಲ್ಲಿ ಫುಲ್ ರಶ್ ಇತ್ತು ನೋಡ್ರಿ. ಮೊದಲೇ ಜಾತ್ರೆಗೆ ಅಡ್ಡಾಡಿ ಕಾಲು ಸಾಕತ್ತವನ ಆತಿಲ್ಲ ಮಮ್ಮಿ, ಹಂಗಾಗಿ ಬ್ಯಾಡ ನೋಡಿ ಮನೆ ಹೋಗುವಂತೆ ಟೈಮು ಆಗ್ಯದಂತೆ. ವಾಪಸ್ ಇಲ್ಲಿ ಕಬ್ಬಿನಲ್ಲಿ ಹತ್ರ ಮನೆಯವ್ರು ಚಿನ್ನು ಕರ್ಕೊಂಡ್ಬಂದು ಕೂತಿದ್ರು. ಅದು ಸ್ವಲ್ಪ ಕಬ್ಬಿನಲ್ಲಿ ಕುಡಿದು ಹೋಗ್ಕತ್ತೆ ಬಂದ್ವಿ ನೋಡ್ರಿ. ಆಗಳೆ ದೋಸೆ ತಿಂದು ಫುಲ್ ಸುತ್ತಾಡಿದ್ವಿ, ಮತ್ತೆ ಅಷ್ಟು ಕರೆದಿದ್ದು ಕರಗಿತ್ತು ನೋಡ್ರಿ ದೋಸೆ. ಹಂಗಾಗಿ ಒಂದಿಷ್ಟು ಕಬ್ಬಿನಲ್ಲಿ ಕುಡಿ ಬರ್ಬೇಕು ತೋರಿಸೋಣ. ಕಬ್ಬಿನಲ್ಲಿ ಕೂಡ ಆಯ್ತು, ಇನ್ನೇನು ಕಬ್ಬಿನಲ್ಲಿ ಕುಡಿದು ನೆಕ್ಸ್ಟ್ ಟೈಮ್ ಮನೆಗೆ ಹೋಗ್ತೀವಿ. ನೆಕ್ಸ್ಟ್ ಮನೆ ಹೋಗೋಣ ಸಿಗ್ತೀನಂತ ನೋಡ್ರಿ. ಜಾತ್ರೆಗೆ ಹೋಗಿ ಬಂದ್ವಿ, ಇವತ್ತು 11 ಗಂಟೆ ಆಗಿಬಿಡ್ತು ನೋಡ್ರಿ. ನಿನ್ನೆ 12:30 ಬಂದಿದ್ವಿ, ಇವತ್ತೇನ್ ಚಿಕ್ಕಿಗಾನ್ ಕಡೆದು ಹೋಗಿಲ್ಲ. ಸುಮ್ ಅಷ್ಟೇ ನಮ್ಮ ಎಂದು ಬರ್ಲಾರಕ್ಕೆ ಬಂದಾಳ್ರಿ ಮಮ್ಮಿ, ಅದಕ್ಕೆ ಸುಮ್ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು. ಎಷ್ಟೋ ವರ್ಷದ ಮ್ಯಾಗ ಎಷ್ಟು ವರ್ಷದ ಮ್ಯಾಗ ಬಂದಿವ್ರಿ ಜಾತ್ರೆಗೆ? 15 ವರ್ಷ ಆಯ್ತದ ನೋಡ್ರಿ ಇಲ್ಲಿ ಜಾತ್ರೆಗೆ ಬಂದಿಲ್ಲ. ಅಲ್ಲೇ ಬಾಗಿಯೊಳಗೆ ಇದ್ರೆ ಬಾಗಿಯೊಳ ಜಾತ್ರೆ ಬರಂಗಿಲ್ರಿ, ಅದಕ್ಕೆ ಸುಮ್ ಇವತ್ತು ಒಂದ್ಸ್ವಲ್ಪ ಬಂದ ಅಂತೇಳಿ ಹೋಗಿ ಬಂದೆ. ಮತ್ತೆ ನಾಳೆ ಜಾತ್ರೆಗೆ ಹೋಗಕ್ಕಾಗಲ್ಲ, ಯಾಕಂದ್ರೆ ನಾಳೆ ಮತ್ತೆ ಡಬಲ್ ಡ್ಯೂಟಿ ಐತಿ. ಬೆಳಗ್ಗೆ 7 ಗಂಟೆಗೆ ಹೋದ್ರೆ ರಾತ್ರಿ 9ಕ್ಕೆ ಬರೋದಾಗತ್ತಂತೇಳಿ ಊಟನೂ ಅಲ್ಲೇ ಶಾಂತಿ ಸಾಗರೊಳಗೆ ಸ್ವಲ್ಪ ಟಿಫನ್ ಮಾಡ್ಕೊಂಬಂದ್ವಿ. ಇನ್ನೇನು ಮಲ್ಕೊಂಬಿಡ್ತೀವಿ ನೋಡ್ರಿ. ಓಕೆ ಬಾಯ್, ಗುಡ್ ನೈಟ್. ಇವತ್ತಿನ ನೋಡಿ ಯಾರಿಗೆಲ್ಲ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಹೊಸದಾಗಿ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಿ. ಪ್ಲೀಸ್ 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 ಸ್ಕಿಪ್ ಮಾಡದೆ ಏನ್ ತನಕ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡ್ರಿ, ನಮಗೆಲ್ಲ ಪ್ರೋತ್ಸಾಹ ನೀಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.